ನಾರಾಯಣ ಗೌಡರೇ ಉತ್ತರ ಕೊಟ್ಟಿದೆ. ಚುಕ್ಕೆ ಗುರುತಿನ ಪ್ರಶ್ನೆ ಆಯ್ತು. ಇಪ್ಪತ್ತೆರಡನ್ನ ಮಾನ್ಯ ಸಚಿವರನ್ನ ಕೇಳಕ್ ಬಯಸ. ನಾರಾಯಣ ಗೌಡರು ಸಭಾಧ್ಯಕ್ಷರೇ, ಉತ್ತರ ನನಗೆ ಒಂದೆರಡು ಕ್ಲಾರಿಫಿಕೇಶನ್ ಬೇಕು ತಮ್ಗೆ. ಇದನ್ನ ನಾನು ಕೇಳಕ್ ಬಯಸ್ತೀನಿ ಸಭಾಧ್ಯಕ್ಷರೇ. 28/12/2021 ಪಾಲಿಟೆಕ್ನಿಕ್ ಪ್ರಾಂಶುಪಾಲರು ನಮ್ಮ ತಾಂತ್ರಿಕ ಶಿಕ್ಷಣ ಇಲಾಖೆಗೆ ಒಂದು ಪತ್ರ ಬರೀತಾರೆ ಸಭಾಧ್ಯಕ್ಷರೇ. ಮೈಸೂರು ಜಿಲ್ಲಾ ಟಿ ನರಸೀಪುರ ತಾಲೂಕು ಹೊರಳಳ್ಳಿ ಸರ್ಕಾರಿ ರೇಷ್ಮೆ ಕೃಷಿ ಕ್ಷೇತ್ರದ ಸರ್ವೆ ನಂಬರ್ 166/1 10 ಎಕರೆ ಜಮೀನನ್ನು ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜು ಸ್ಥಾಪನೆ ಉದ್ದೇಶಕ್ಕಾಗಿ ಪಡೆದುಕೊಳ್ಳುವ ಬಗ್ಗೆ ಅನ್ನೋದೊಂದು ಪತ್ರ ಬರೀತಾರೆ. ಅದರಲ್ಲಿ ಉಲ್ಲೇಖ 1, ಕರ್ನಾಟಕ ಸರ್ಕಾರ ಸಚಿವಾಲಯ ಇವರ ಸಂಖ್ಯೆ ED87HPT 2021, ಅದು ದಿನಾಂಕ 24/11/2021. ಇನ್ನೊಂದು ಉಲ್ಲೇಖ, ಸರ್ಕಾರದ ಅಧೀನ ಕಾರ್ಯದರ್ಶಿ ತೋಟಗಾರಿಕಾ ಮತ್ತು ರೇಷ್ಮೆ ಇಲಾಖೆ ಇವರ ಟಿಪ್ಪಣಿ ಸಂಖ್ಯೆ ರೇಷ್ಮೆ 2, ಇದರ ಅನ್ವಯ ದಿನಾಂಕ 2/6/2021. ಈ ಮೇಲ್ಕಂಡ ವಿಷಯಕ್ಕೆ ಉಲ್ಲೇಖ ಸಂಬಂಧಿಸಿದಂತೆ ಉಲ್ಲೇಖ 1ರ ಸರ್ಕಾರ ಪತ್ರದಲ್ಲಿ ತಿಳಿಸಿರುವಂತೆ ಮೈಸೂರು ಟಿ ನರಸೀಪುರ ತಾಲೂಕೊಳಗೆ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜು ಮಂಜೂರಾಗಿದ್ದು ತತ್ಸಂಬಂಧ ಕಟ್ಟಡ ನಿರ್ಮಾಣಕ್ಕಾಗಿ ಉಲ್ಲೇಖ 2ರ ರೇಷ್ಮೆ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಪರ್ತವನ್ವಯ ಸದರಿ ಇಲಾಖೆಯ ಸುಪರ್ತಿಗೆಯಲ್ಲಿರುವ 10 ಎಕರೆ ಜಮೀನನ್ನು ಪಾಲಿಟೆಕ್ನಿಕ್ ಕಟ್ಟಡ ನಿರ್ಮಾಣ ಮಾಡಿಕೊಳ್ಳಲು ಜಮೀನು ಯಾರ ಸುಪರ್ತಿಗೆ ನೀಡಬೇಕೆಂದು ಅಭಿಪ್ರಾಯದಂತೆ ಸದರಿ 10 ಎಕರೆ ಜಮೀನನ್ನು ಪ್ರಾಂಶುಪಾಲ ಸರ್ಕಾರಿ ಪಾಲಿಟೆಕ್ನಿಕ್ ಟಿ ನರಸೀಪುರ ಇವರ ಹೆಸರಿಗೆ ವರ್ಗಾವಣೆ ಮಾಡಿಸಿ ಖಾತೆ ವಗೈರೆಗಳನ್ನು ಮಾಡಿಸಿಕೊಳ್ಳಲು ಅಶ್ವಿನ್ ಮುಂದೆ ಕ್ರಮ ಜರುಗಿಸಿಕೊಳ್ಳಲು ತಮ್ಮನ್ನು ಕೋರಲಾಗಿದೆ ಅಂತ ಪತ್ರ ಬರೆದಿದೆ. ಪ್ರಶ್ನೆ ಏನು ಈ ಈ ಪತ್ರ ಬರೆದ ಮೇಲೂ ಸಭಾಧ್ಯಕ್ಷರೇ ಇವರ ಉತ್ತರ ಈಗ ಕೊಟ್ಟಿರುವಂತ ಉತ್ತರ ಈ ಪತ್ರಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ ಸಭಾಧ್ಯಕ್ಷರೇ. ಅಧಿಕಾರಿಗಳು ಇಲ್ಲಿ ನಮ್ಮ ಏಮಾರಿಸಿದಾರೋ ಇಲ್ಲ ಇಲಾಖೆ ಏಮಾರಿಸಿದೆಯೋ ಇಲ್ಲ ಈ ಏನು ತಾಂತ್ರಿಕ ಶಿಕ್ಷಣ ಇಲಾಖೆಯವರು ಅವರಿಗೆ ಬೇಕು ಎಲ್ಲ ವರ್ಗಾವಣೆ ಮಾಡ್ಕೋಬೇಕು ಅದನ್ನ ಕೇಳೋಣ ಇದು ಮಾಡಿದಾರೆ ಅಂತ ಕೇಳಿದ್ ಬಯಸ್ತಾ ಇದ್ದೀನಿ ಸಭಾಧ್ಯಕ್ಷರೇ. ಸಭಾಧ್ಯಕ್ಷರೇ, ನಮ್ಮ ಶಾಸಕರಾದಂತ ಅಶ್ವಿನ್ ಅವ್ರು ಕೇಳ್ತಾ ಇರೋದು ನಿಜ, ಆದ್ರೆ ಇಲ್ಲಾಖೆ ಮೂಲೆ ಗೂಡೋಗಿತ್ತು. ದಯವಿಟ್ಟು ನಾನು ಸಚಿವನಾದ ಮೇಲೆ ಇದಕ್ಕೆ ಒಂದು ಶಕ್ತಿ ನಮ್ಮ ಮುಖ್ಯಮಂತ್ರಿಗಳ ಸಹಕಾರವನ್ನು ತಗೊಂಡು ಯಡಿಯೂರಪ್ಪ ಸಾಹೇಬರ ಸಹಕಾರವನ್ನು ತಗೊಂಡು ಉತ್ತಮ ಸ್ಥಾನಕ್ಕೆ ತಗೊಂಡು ಹೋಗುವಂತ ಕೆಲಸ ನಡೆದಿದೆ. ಇದ್ರಲ್ಲಿ 33 ಎಕರೆ ಪ್ಲಸ್ 10 ಕುಂಟೆ ಜಮೀನು ಇದೆ. ಇದರಲ್ಲಿ 20 ಬಿಲ್ಡಿಂಗ್ಗಳು ಇದೆ ಮನೆ ಸಭಾಧ್ಯಕ್ಷರೇ. ಈಗ ನಮ್ಮ ಮೊಟ್ಟೆ ಮಾಡೋದಕ್ಕೆ ಮೊಟ್ಟೆಗಳನ್ನ ಕೊಟ್ಟು ರೈತರಿಗೆ, ಯಾಕೆಂದ್ರೆ ಅಲ್ಲಿ ಮೊಟ್ಟೆಯನ್ನ ನಾವು ರೆಡಿ ಮಾಡಲಿಲ್ಲ ಅಂತ ಹೇಳಿದ್ರೆ ರೈತರಿಗೆ ಕಾಸ್ಟ್ ಹೆಚ್ಚುತ್ತೆ. ಈಗ 150 ರೂಪಾಯಿನಿಂದ 350 ರೂಪಾಯಿ ಗೂಡಿತ್ತು, ಈಗ ಓನೇನ್ ಎವರೇಜ್ 750 ರೂಪಾಯಿ ಗೂಡಿದೆ. ಮತ್ತೆ ಸಿಲ್ಕ್ ದಾರ, ನಮ್ಮ ದಾರನೂ ಸಹ ಯಾವಾಗ್ಲೂ 8,000-8,500 ರೂಪಾಯಿ ಮೇಲೆ ಹೋಗಿರ್ಲಿಲ್ಲ. ಈಗೇನು ಜಾಗ ಕೊಡ್ತಾರೋ ಇವಾಗ 6,000 ರೂಪಾಯಿ ಚಿಲ್ಲರೆ ರೈತರಿಗೆ ಉತ್ತಮವಾದ ಸ್ಥಾನ. ಯಾಕೆಂದ್ರೆ ರೈತರು ಬೆಳೆಯುವಂತ ಬೆಳೆಗೆ ನಾವು ಈ ಶಕ್ತಿ ತುಂಬೇಕಾಗ್ತದೆ. ಈ ಜಾಗವನ್ನ ಕೊಡೋದಕ್ಕೆ ಬರಲ್ಲ ಅಂತ ನಾನು ಶಾಸಕರಿಗೆ ಹೇಳಿಕ್ ಬಯಸ್ತಾ ಇದ್ದೀನಿ. ನಿಮ್ಗೆ ಕೊಡ್ಲಿಕ್ಕೆ ಆಗೋದಿಲ್ಲ, ಕೊಡಕ್ ಆಗಲ್ಲ ನಮ್ಗೆ. ಜಾಗ ಬೇಕಾಗಿದೆ ಈಗ ಎಲ್ಲಾ ಕಡೆ. ಮುಂಚೆ ಆಯ್ತು ಅಶ್ವಿನ್, ಬೇರೆ ಏನ್ ಜಾಗ ಇಲ್ವಾ? ಎಲ್ಲಾ ಕಡೆ ಗುರುತಿಸಿ ಎಲ್ಲಾ ಕಡೆ ಬೇರೆ ಎಲ್ಲಾರು ಜಾಗ ಇದೆಯೇನ್ರಿ ಅಭಿವೃದ್ಧಿಗೆ? ನಾವು ಒಂದ್ ನಿಮಿಷ ಆಯ್ತು ನಾರಾಯಣಗೌಡ್ರೆ, ಸಭಾಧ್ಯಕ್ಷ ಇವ್ರು ನಮ್ಗೆ ಕೊಡ್ತೀನಿ ಅಂತ ಹೇಳಿ ಆಯ್ತು. ಈಗ ಅಲ್ಲಿ ಇಲ್ಲ ಅಂತ ಆಯ್ತು, ಈಗ ಬೇರೆ ಯಾವ್ದಾದ್ರು ಇದೆಯಾ? ಕೊಡಲ್ಲ ಅನ್ನೋದ್ ನೋಟಿಸ್ ಆದ್ರೆ ಕೊಡ್ಬೇಕಲ್ಲ. ಆಯ್ತು ಈಗ ಕೊಡೋದಿಲ್ಲ ಅಂತ ಹೇಳಿದ್ರಲ್ಲ ಇಲ್ಲಿ, ಈಗ ಬೇರೆ ಜಾಗ ಇದೆಯಾ? ಇವ್ರು ಕೊಡಲ್ಲ ಅನ್ನೋದು ನಮ್ಗೆ ಪತ್ರದ ಮುಖಾಂತರನೋ ಅದ್ರ ಮುಖಾಂತರ ಹೇಳಿದ್ರೆ ನಾವು ಬೇರೆ ಜಾಗ. ಈ ಫೈಲ್ ಇಷ್ಟ ಅಡ್ಡಾಡ್ತಾ ಇದೆ ಅಂದ್ರೆ ಅರ್ಥ ಮಾಡ್ಕೋಬೇಕು. ದಯವಿಟ್ಟು ನಾನು ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡೋದು ಏನಂತಂದ್ರೆ ಸಭಾಧ್ಯಕ್ಷ, ನಾವು ಬೇರೆ ಜಾಗವನ್ನು ಕೊಡ್ತೀವಿ. ದಯವಿಟ್ಟು ಏನು ನಮ್ಮ ಪಾಲಿಟೆಕ್ನ ವಾಪಸ್ ತಗೊಂಡಿದ್ದಾರೆ ಅದನ್ನ ಟಿ ನರಸೀಪುರ ತಾಲೂಕು ಮತ್ತೆ ಕೊಡಲೇಬೇಕು ಅಂತ ತಮ್ಮಲ್ಲಿ ನಾನು. ನೀವು ಬೇರೆ ಜಾಗ ಕೊಡ್ತಿರಲ್ಲ? ಖಂಡಿತ ಕೊಡ್ತೀವಿ. ಬೇರೆ ಜಾಗ ಕೊಟ್ರೆ ನಿಶ್ಚಿತವಾಗಿ ನೀವು ನಿಮ್ಮ ಒಂದು ಆ ಜಾಗದ RTC ಹಚ್ಚಿ ನೀವು ಮುಖ್ಯಮಂತ್ರಿಗಳಿಗೆ ಪತ್ರ ಕೊಡಿ. ಆಗ ಸ್ಯಾಂಕ್ಷನ್ ಆಗಿರೋ ನಿಮ್ ಪಾಲಿಟೆಕ್ನಿಕ್ ಅನ್ನ ಮತ್ತೆ ಸ್ಯಾಂಕ್ಷನ್ ಮಾಡಿಸೋದಕ್ಕೆ ಅನುಕೂಲ ಆಗುತ್ತೆ. ಸರಿ ಸರ್, ಬಟ್ ಸಭಾಧ್ಯಕ್ಷ ಏನು ಸಿರಿಕಲ್ಚರ್ ಜಾಗ ಇದೆ? ಅದಾಯ್ತು, ಅದಿಲ್ಲ ಅಂತ ಆಯ್ತು. ರೇಷ್ಮೆ ಬೆಳೀತಾ ಇಲ್ಲ ಸಭಾಧ್ಯಕ್ಷ. ಆಯ್ತು, ಅದಿಲ್ಲ ಅಂತ ಆಯ್ತು. ಡಾಕ್ಟರ್ ಅನ್ನದಾನಿ,